ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಡಾ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಫೆಬ್ರವರಿ 24ರಂದು ಶನಿವಾರ ಮಧ್ಯಾಹ್ನ 2 ಗಂಟೆಗೆ ರೋಹನ್ ಕೇರ್ ಫೌಂಡೇಶನ್ ಬೆಂಗಳೂರು, ಸಾಧನಾ ಮಹಿಳಾ ಮತ್ತು ಮಕ್ಕಳ ಮಾನವ ಹಕ್ಕುಗಳ ರಕ್ಷಣಾ ಕೇಂದ್ರ ಧಾರವಾಡ ಇವರುಗಳ ಜಂಟಿ ಆಶ್ರಯದಲ್ಲಿ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮನುಬಳ್ಳಿ ಗ್ರಾಮದ ಶಿಕ್ಷಕ ಸಾಹಿತಿ ವೈಬಿ ಕಡಕೋಳರವರ ಸಂಪಾದಕತ್ವದಲ್ಲಿ ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದ ಆಸುಕವಿ ಭಜನಾಕಾರ ದಿವಂಗತ ಚಂದ್ರಪ್ಪ ಚಲಪಾತಿ ಇವರ ಬರೆದ ಹುಲಿ ಹುಟ್ಟಿತು ಕಿತ್ತೂರು ನಾಡಗ ಹಾಡುಗಳ ಪುಸ್ತಕದ ಲೋಕಾರ್ಪಣೆ ಹಾಗೂ ವಿವಿಧ ರಂಗದ ಸಾಧಕರಿಗೆ ಶ್ರಮಿಕ ರತ್ನ ಅತ್ಯುತ್ತಮ ಶಾಲೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಏರ್ಪಡಿಸಲಾಗಿದೆ. ಈ ಸಮಾರಂಭವನ್ನ ಧಾರವಾಡ ಗ್ರಾಮೀಣದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ನಾರಾಯಣ ಭರಮನಿ ಉದ್ಘಾಟಿಸಲಿದ್ದು ಪುಸ್ತಕವನ್ನ ನಿರ್ದೇಶಕರು ರಾಜ್ಯ ಶಾಲಾ ನಾಯಕತ್ವ ಶೈಕ್ಷಣಿಕ ಯೋಜನೆ ನಿರ್ವಹಣಾ ಸಂಸ್ಥೆಯ ನಿರ್ದೇಶಕರಾದ ಡಾ ಬಿಕೆಎಸ್ ವರ್ಧನ್ ಅವರು ಲೋಕಾರ್ಪಣೆ ಮಾಡುವರು. ಅತ್ಯುತ್ತಮ ಶಾಲೆ ಪ್ರಶಸ್ತಿಯನ್ನ ಬೆಂಗಳೂರಿನ ರೋಹನ್ ಕೇರ್ ಫೌಂಡೇಶನ್ ಮುಖ್ಯಸ್ಥರು ಮಂಜುನಾಥ್ ಕೃಷ್ಣಮೂರ್ತಿ ಪ್ರದಾನ ಮಾಡುವರು. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿ ಶ್ರಮಿಕ ರತ್ನ ರಾಜ್ಯ ಪ್ರಶಸ್ತಿ ಪ್ರದಾನ ಮಾಡುವರು. ಸಾಧನಾ ಮಹಿಳಾ ಮತ್ತು ಮಕ್ಕಳ ಮಾನವ ಹಕ್ಕುಗಳ ಸಂರಕ್ಷಣಾ ಕೇಂದ್ರದ ಸಂಸ್ಥಾಪಕಿ ಡಾ ಇಸ್ಪೆಲ್ಲಾ ಜೇವಿಯರ್ ಅಧ್ಯಕ್ಷತೆ ವಹಿಸುವರು. ಇನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಕಾರಿ ಸದಸ್ಯರಾದ ಡಾ ಶ್ರೀಶೈಲ್ ಹುದ್ದಾರ್, ವಿಶ್ವೇಶ್ವರಿ ಹಿರೇಮಠ್, ಕೋಶ ಅಧ್ಯಕ್ಷರಾದ ಸತೀಶ್ ತುರುಮರಿ, ಹೆಬ್ಬಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಿಂಗಪ್ಪ ಮುರ್ಬತ್, ಅಕ್ಷರ ತಾಯಿ ಲೂಸಿ ಸರಳನ, ಡಾ ರೇಣುಕಾ ಅಮಲ್ಝರಿ, ಮೈತ್ರಾದೇವಿ ವಸ್ತ್ರದ್, ಚಂದ್ರಶೇಖರ್ ಮಾಡಲ್ಗಿರಿ, ವೈಬಿ ಕಡ್ಕೋಳ್, ಮಲ್ಲಿಕಾರ್ಜುನ್ ಉಪ್ಪಿನ್ ಮುಂತಾದವರು ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ ಎಂದು ಸಂಘಟಕ ಎಲ್ಐ ಲಕ್ಕಮ್ಮನವರು ಪ್ರಕಟಣೆಯಲ್ಲಿ ತಿಳಿಸಿದರು.